ಪೇಡಿಯೋ ಸಿಟಿಯಲ್ಲಿ ಲವ್ ಗುರು ಪ್ರೀತಿ ಮಾತು ಮುಂದುವರಿತಿದೆ ನಿಮ್ಮ ಲವ್ ಗುರು ಜೊತೆ. ಈಗ ನನ್ನ ಜೊತೆ ಒಬ್ರು ಲೈನ್ ಇದ್ರೆ, ಅವರ ಹೆಸರು ಹೇಳಕ್ ಇಷ್ಟ ಪಡ್ತಿಲ್ಲ. ಸರಿ ಹೇಳಿ, ನಿಮ್ ಪ್ರೀತಿ ಮಾತೇನು? ನನ್ನ ಇದು 27. ನಾನು ಒಂದ್ ಹುಡುಗಿ ಲವ್ ಮಾಡಿದ್ದೆ, ಹುಡುಗಿ ಎಂಗೇಜ್ಮೆಂಟ್ ಆಗಿದೆ. ಈಗ ನನಗೆ ಲೆಟರ್ ಬರ್ ಕಳಿಸ್ತಾ ಇದ್ದಾರೆ, ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಕೇಳ ಅಂತಿದ್ದಾರೆ, ಬಲವಂತ ಮದುವೆ ಮಾಡ್ತಿದ್ದಾರೆ. ಆದ್ರೆ ಅವ್ರ ಮನೇಲಿ ಕೇಳ ಅಂತಿದ್ದಾರೆ, ಅದಕ್ಕೆ ನಾನು ಏನ್ ಮಾಡ್ಬೇಕು ನೀವೇ ನನಗೆ ತಿಳಿಸ್ಕೊಡ್ಬೇಕು. ಸರ್, ನಮ್ಮ ಮನೆ ಹತ್ರ ಇವತ್ತೇ ಲೆಟರ್ ಕಳಿಸಿದ್ದಾರೆ, ನಮ್ಮ ಅಣ್ಣನ ಕೇಳ ಅಂತಿದ್ದಾರೆ. ಈಗ ಎಂಗೇಜ್ಮೆಂಟ್ ಆಯ್ತಾ ಸರ್, ನಾನು ಹೆಂಗ್ ಕೇಳ್ಬೇಕು? ಅದೇ, ನೀವಿಬ್ರು ಲವ್ ಮಾಡ್ತಿರೋ ನಿಮ್ಮ ಮನೆಯವ್ರಿಗೆ ಗೊತ್ತಾ? ಎಲ್ರಿಗೂ, ನಮ್ಮ ಏರಿಯಾ ಎಲ್ಲ ಗೊತ್ತು. ನನಗೋಸ್ಕರ ವಿಷ ಕುಡಿದ್ರು ಎಲ್ಲ ಇದ್ ಮಾಡಿ. ಅವ್ರ ತಂದೆ ತಾಯಿ ಹತ್ರ ಹೋಗಿ ಮಾತಾಡಿ. ಮಾತಾಡ್ಬೇಕಂತ ಸರ್, ಮತ್ತೆ ಹೆಂಗಂತ ಒಂದು ಹುಡುಗಿ ಮನೆಗೆ ಹೆಂಗ್ ಹೋಗೋದು? ಇಲ್ಲಿ ಇಷ್ಟೆಲ್ಲ ಆಯ್ತಲ್ಲ, ಅವ್ರಿಗೆ ಅವರೇ ಬರ್ಬೇಕಲ್ಲ ಅಂತ ನಾನು ನನಗೆ ಈಗ ಹುಡುಗಿನೇ ಬಂದ್ ಮಾತಾಡಿ ಅಂತ ಹೇಳದ್ಮೇಲೆ ನೀವ್ ಈಗಲೂ ಹೋಗಲ್ಲ, ಹೋಗ್ಬೇಕಾ ಅಂತ ಯಾಕೆ ಯೋಚನೆ ಮಾಡ್ತೀರಾ? ಧೈರ್ಯವಾಗಿ ಹೋಗಿ, ಪ್ರೀತಿ ಮಾಡಿರೋದೇ ನಿಜ ಅಲ್ವಾ? ಮಾತಾಡಿ ಅವ್ರ ತಂದೆ ತಾಯಿ ಹತ್ರ, ಕನ್ವಿನ್ಸ್ ಮಾಡ್ರಿ. ನಿಮ್ಗೆಲ್ಲ ಒಳ್ಳೇದಾಗತ್ತೆ, ಭಯ ಪಡ್ಬೇಡಿ. ಫಸ್ಟ್ ಹೋಗಿ ಆ ಹುಡುಗಿನ ಭೇಟಿ ಮಾಡಿ. ನಾನು ನಿಮ್ಮ ಲವ್ ಗುರು.